ಮುಳುಬಾಗಿಲಿನಿಂದಲೇ ಪ್ರಾರಂಭವಾದಂಥ ಪಂಚರತ್ನ ರಥಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಮುಳುಬಾಗಿಲಿನ ಕೂಡುಮಲೆ ಗಣೇಶನ ಆಶೀರ್ವಾದದಿಂದ ಬಹುಶಃ ನಮ್ಮ ಎದುರಾಳಿಗಳು ಎಲ್ಲರೂ ಸ್ವಲ್ಪ ಆತಂಕ ಪಡ್ತಕ್ಕಂಥ ರೀತಿಯಲ್ಲೇ ಆ ಗಣೇಶನ ಆಶೀರ್ವಾದದಲ್ಲಿ ಯಶಸ್ಸು ಬರುತ್ತಿದೆ. ಗಣೇಶ ಚಳ್ಳಕೆರೆಯಲ್ಲಿ ರಥಯಾತ್ರೆ ಕಾರ್ಯಕ್ರಮ ಮುಗಿಸಿ ಬಂದಿದ್ದೇನೆ. ಇವತ್ತು ಇಲ್ಲಿಯ ಕಾರ್ಯಕ್ರಮ ಮುಗಿಸಿ ಮತ್ತೆ ಪುನಃ ಬಳ್ಳಾರಿ ಮತ್ತು ಕಂಪ್ಲಿನಲ್ಲಿ ಎರಡು ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇದು ಪಂಚರತ್ನ ಕಾರ್ಯಕ್ರಮ ಆ ಗಳಿಗೆ ಬಹುಶಃ ನಮಗೆ ಈ ರಾಜ್ಯದಲ್ಲಿ ಜನತೆ ವಿಶ್ವಾಸ ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಯಶಸ್ಸು ಕಂಡಿದ್ದೇವೆ. ನನ್ನ ಗುರಿ ಏನು ಮುಟ್ಟಬೇಕು ಅಂತ ಇದ್ದೇನೆ, ಅದು ಮುಟ್ಟತಕ್ಕಂಥ ವಾತಾವರಣ ನಾನು ಕಾಣ್ತಾ ಇದ್ದೇನೆ. ಇವತ್ತು ಕೂತು ಒಂದು ಪಟ್ಟಿ ಸಿದ್ಧ ಮಾಡಿ ಬಂದಿದ್ದೇನೆ. ನಕ್ಕೆ ನಾನು 3 ದಿನ ಇರೋಲ್ಲ, ನಾನು ಬರೋದೆ ಮತ್ತೆ 14ನೇ ತಾರೀಕು ಬೆಳಗ್ಗೆ. 14ನೇ ತಾರೀಕಿನ ಬೆಳಗ್ಗೆವರೆಗೂ ಕಾರ್ಯಕ್ರಮ ಇದೆ, ನಾಳೆ ನಾಡಿದ್ದು ಆಚೆ ನಾಡಿದ್ದು. ಅದರಿಂದ ಎರಡನೇ ಒಂದು ಪಟ್ಟಿಯನ್ನು ಕೊಟ್ಟು ಬಂದಿದ್ದೇನೆ. ಆ ಪಟ್ಟಿಯನ್ನು ನಾಳೆ ಬಹುಶಃ ಇವತ್ತು ಸಂಜೆ ಇಲ್ಲ ನಾಳೆ ಬಿಡುಗಡೆ ಮಾಡ್ತೇನೆ. ವರ್ಣಾದಿನೂ ತೀರ್ಮಾನ ಮಾಡಲಿ. ಹಿಂದೆ ಯಾವುದೋ ಒಂದು ಅಭಿಷೇಕ ಅಂತ ಮಾಡಿದ್ದು, ಕಳೆದ್ಬರಣ ನಿಲ್ಲಿಸಿದ್ದು, ಏನೋ ಸ್ವಲ್ಪ ಅವರು ಹಿಂಸರಿದ್ದಾರೆ ಅಂತಕ್ಕಂಥ ಏನೋ ಮಾಹಿತಿ ಕಂಡಿದ್ದೇನೆ. ಯಾಕೆಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕಾಗಿಲ್ಲ, ದಿನ ರಾತ್ರಿ 2 ಗಂಟೆ ಆಗ್ತಾಯಿದೆ ನಾನು ಬರೋದು. ಅದರಿಂದ ಅದರ ಬಗ್ಗೆ ನಂತರ ತೀರ್ಮಾನ ಮಾಡಿದೆ. ಇಲ್ಲ, ಅವರ ಅಭ್ಯರ್ಥಿ ಅವ್ರು ನಿಲ್ಲಿಕ್ಕೆ ತಯಾರಾಗಿದ್ದರೆ ಅವ್ರು ಮುಂದುವರೆಸ್ತೀನಿ. ಇದ್ದರೆ ಬದಲಾವಣೆ ಮಾಡಿ ನಂಜನಗೂಡಲ್ಲಿ ಸ್ಥಳೀಯವಾಗಿ ನಾವು ಮಾತಾಡ್ಕೊಂಡಿದ್ದಾರೆ, ಆಮೇಲೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಪಾಪ ಅವ್ರಿಗೆ ಏನು ಗೊತ್ತಿದೆ, ಅವರಿಗೆ ಇವತ್ತು ಯಾವ ಹುನ್ನಾರಗಳು ನಡೀತಾ ಇದೆ, ಇವತ್ತು ಕರ್ನಾಟಕದ ನಂದಿನಿ ಬ್ರ್ಯಾಂಡ್ನ ಮುಗಿಸಬೇಕು ಅಂತ ಹೇಳಿ ಅವ್ರಿಗೆ ವಿಷಯ ಗೊತ್ತಿದ್ದರೆ ಮಾತಾಡ್ಬೋದು. ಅವರಿಗೆ ಇವತ್ತು ಕಣ್ಣಿಗೆ ಕಾಣೋದು ನರೇಂದ್ರ ಮೋದಿ ಬಿಟ್ಟರೆ ಇನ್ಯಾರು ಕಾಣಲ್ವಲ್ಲ. ಇವತ್ತು ಅವ್ರು ಏನೇನು ಮಾಡ್ತಾ ಇದ್ದಾರೆ ಕಳೆದ 8-10 ವರ್ಷದಿಂದ ಎಲ್ಲ ನಮ್ಮ ಕಣ್ಣು ಮುಂದೆ ಇದೆ. ಎಚ್ಚರಿಕೆಯಿಂದ ತೀರ್ಮಾನ ಮಾಡ್ತಾ ಇದ್ದರೆ ನಂದಿನಿ ಮುಳುಗಿಸ್ತಾರೆ. ಸರ್, ಅವ್ರ ಪಕ್ಷಕ್ಕೆ ಸೇರಿದ್ದು ಬಿಡಿ, ಅವ್ರ ಪಕ್ಷಕ್ಕೆ ಸೇರಿಲ್ಲ, ನನಗೆ ಸಂಬಂಧ ಇಲ್ಲ. ಹಾಸನದ್ದು ಸುಗಮ ಬಗ್ಗೆ